ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತು ಬಾಣಂತಿಯರಿಗೆ ಬಹುಮುಖ್ಯವಾಗಿ ಬೇಕಾದಂತಹ ಮೆಂತೆ ಗಂಜಿಯನ್ನು ನಾನು ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೇನೆ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಹಾಗೆ ಅಲ್ಲಿ ಕಾಣ್ತಿರುವಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಾನು ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಪ್ಪದೇ ಸಿಗುತ್ತೆ. ನಾನು ಇಲ್ಲಿ ಒಂದು ಪಾತ್ರೆಯಲ್ಲಿ, ಒಂದು ದೊಡ್ಡ ಕಪ್ಪಿನಲ್ಲಿ ಒಂದು ಕಪ್ಪಿನಷ್ಟು ಬೆಳ್ತಿಗೆ ಅಕ್ಕಿಯನ್ನು ತಗೊಂಡಿದ್ದೇನೆ. ಹಾಗೆ ಸ್ವಲ್ಪ, ಒಂದು ಕಾಲು ಕಪ್ಪಿನಷ್ಟು ಸಣ್ಣ ಕಪ್ಪಲ್ಲಿ ಮೆಂತೆಯನ್ನು ತಗೊಂಡಿದ್ದೇನೆ. ಇದೆರಡನ್ನು ಹಾಕಿ ಚೆನ್ನಾಗಿ ತೊಳ್ಕೊಳ್ಬೇಕು. ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳ್ಕೊಳ್ಳಿ. ತೊಳ್ಕೊಂಡ ನಂತರ ಕುಕ್ಕರಿಗೆ ಹಾಕಿ ನೀರು ಹಾಕಿ ಬೇಯಿಸಬೇಕು. ಇದು ಬಾಣಂತಿಯರಿಗೆ ತುಂಬ ಮುಖ್ಯವಾದಂತಹ ರೆಸಿಪಿ ಅಂತ ಹೇಳ್ಬೋದು ಸ್ನೇಹಿತರೆ. ಯಾಕಂತ ಹೇಳಿದರೆ ಇದು ಮೆಂತೆಯ ಜಿ ಅಂತ ಹೇಳ್ತೇವೆ ನಾವು. ಇದರಿಂದ ಬಾಣಂತಿಯರಲ್ಲಿ ಹಾಲಿನ ಪ್ರಮಾಣ, ಅಂದರೆ ಎದೆ ಹಾಲಿನ ಪ್ರಮಾಣ ಹೆಚ್ಚಾಗ್ತಾ ಹೋಗುತ್ತೆ. ಮಗುವಿಗೆ ಬೇಕಾದಂತಹ ಹಾಲಿನ ಪ್ರಮಾಣ ಯಥೇಚ್ಛವಾಗಿ ದೊರೆಯುತ್ತೆ. ಅದರಿಂದ ಪ್ರತಿಯೊಂದು ಬಾಣಂತಿಯರಿಗೂ ಸಹ ಈ ಮೆಂತೆ ಗಂಜಿಯನ್ನು ಕೊಡ್ತಾರೆ. ಇದನ್ನು ತುಪ್ಪದ ಜೊತೆಗೆ ತಿನ್ನಬೇಕು, ತುಂಬಾ ರುಚಿಯಾಗಿರುತ್ತೆ. ಇದಕ್ಕೆ ಬೆಲ್ಲ ಹಾಕಬೇಕು, ತುಂಬಾ ಬೆಲ್ಲ ಹಾಕಬೇಕು, ಇಲ್ಲದಿದ್ದರೆ ಇದು ಸ್ವಲ್ಪ ಕಹಿ ಬರ್ತದೆ. ಈಗ ಕುಕ್ಕರನ್ನು ಒಲೆಯಲ್ಲಿ ಇಟ್ಟಿದ್ದೇನೆ. ಎರಡು ಸೀಟಿ ಆದರೂ ತೆಗಿಬೇಕಾಗುತ್ತೆ, ಚೆನ್ನಾಗಿ ಬೇಯುತ್ತೆ ಅದು. ಅಷ್ಟೊತ್ತಿಗೆ ತೆಂಗಿನ ರಸವನ್ನು ತೆಗಿಬೇಕಾಗ್ತದೆ. ಇಲ್ಲಿ ತೆಂಗಿನ ತುರಿಯನ್ನು ಹಿಡ್ಕೊಂಡಿದ್ದೇನೆ. ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ತೆಂಗಿನ ರಸವನ್ನು ತೆಗಿಬೇಕು. ಈಗ ನೀವು ಅಕ್ಕಿ ಮತ್ತು ಮೆಂತೆಯನ್ನು ನೀರು ಹಾಕಿ ಬೇಯಿಸಲಿಕ್ಕೆ ಇಡಿ. ಬೆಂದಾದ ನಂತರ ಈ ರಸವನ್ನು ಅದಕ್ಕೆ ಆ್ಯಡ್ ಮಾಡಿ ಕುದಿಸಿದರೆ ಆಯಿತು. ನಾನು ಇಲ್ಲಿ ಎರಡು ಸಲ ರಸವನ್ನು ತೆಗಿತಾ ಇದ್ದೇನೆ ಸೇಮ್ ಕೊಕೊನಟಿಂದ. ಈಗ ಇದು ಬೆಂದಿದೆ, ಇದು ಗಟ್ಟಿಯಾಗಿದೆ ನೋಡಿ. ಇದಕ್ಕೆ ಈಗ ಎಷ್ಟು ನೀರು ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ತಾ ಹೋಗಿ. ಹಾಗೆ ಹಾಲಿನ ರಸವನ್ನು ಹಾಕಿ ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದನ್ನು ಕುದಿಸಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿ ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ, ಮಿಕ್ಸ್ ಮಾಡಿದ ನಂತರ ಕುದಿಲಿಕ್ಕೆ ಇಡಿ. ಕುದಿತೇ ಇರಬೇಕಾದ್ರೆ ಸ್ವಲ್ಪ ಬೆಲ್ಲವನ್ನು ಆ್ಯಡ್ ಮಾಡಬೇಕು. ಇದಕ್ಕೆ ಸ್ವಲ್ಪ ಅಂತ ಹೇಳಿದ್ರೆ ಇದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕಿ, ಯಾಕಂತ ಹೇಳಿದರೆ ಮೆಂತೆ ಕಹಿ ಬರುತ್ತೆ. ಅದರಿಂದಾಗಿ ಕುದಿಬೇಕಾದರೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ, ಇಲ್ಲದಿದ್ದರೆ ಅದು ತಳಕ್ಕೆ ಹಿಡಿಯುತ್ತೆ. ಬೆಂದ ನಂತರ ಇದಕ್ಕೆ ಏಲಕ್ಕಿ ಪುಡಿ ಬೇಕಾದರೆ ಹಾಕ್ಕೊಳ್ಬೋದು. ಇಲ್ಲಿ ನಾನು ಹಾಕ್ತಾ ಇಲ್ಲ, ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ. ಇದು ತುಪ್ಪದ ಜೊತೆ ಸವಿದ್ರೇ ತುಂಬಾ ಚೆನ್ನಾಗಿರುತ್ತೆ. ಬಾಣಂತಿಯರಿಗೆ ಇದು ದಿನಕ್ಕೆ ಒಂದು ಸಲ ಆದರೂ ಕೊಡ್ತಾರೆ. ಈ ಥರ ಒಂದು ಕಪ್ಪಷ್ಟು ತಿಂದರೆ ಬಾಣಂತಿಯರಲ್ಲಿ ಎದೆ ಹಾಲಿನ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ, ಹಾಗೆ ಅವರ ಆರೋಗ್ಯ ಸಹ ಸುಧಾರಿಸ್ತಾ ಹೋಗುತ್ತೆ.
ಇದನ್ನು ತುಪ್ಪದ ಜೊತೆಗೆ ತಿಂದರೆ ವೆಯ್ಟ್ ಜಾಸ್ತಿ ಆಗ್ತದಂತ ಹೇಳ್ತಾರೆ ಕೆಲವರು. ಬಾಣಂತಿಯರಲ್ಲಿ ವೆಯ್ಟ್ ಜಾಸ್ತಿ ಆಗುವುದಂತ ಹೇಳಿದರೆ ಅದು ಸಹಜವೇ. ಡೆಲಿವರಿಯ ನಂತರ ವೆಯ್ಟ್ ಜಾಸ್ತಿ ಆದರೆ ಅದಕ್ಕೆ ಮನೆ ಮದ್ದು ಮಾಡ್ಬೋದು ನೀವು. ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೇನೆ, ನೀವು ಬೇಕಾದರೆ ನೋಡ್ಬೋದು, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ, ಹಾಗೆ ಐಕಾರ್ಡಲ್ಲೂ ಸಹ ಹಾಕಿರ್ತೇನೆ, ನೋಡಿಕೊಳ್ಳಿ. ಬಾಣಂತನದ ಸಮಯದಲ್ಲಿ ಡಯಟಿಂಗ್ ಕೂಡ ಮಾಡಲಿಕ್ಕೆ ಆಗೋದಿಲ್ಲ, ಹಾಗೆ ಎಕ್ಸಸೈಸ್ ಕೂಡ ಮಾಡಲಿಕ್ಕೆ ಆಗೋದಿಲ್ಲ, ತುಂಬಾ ಕಷ್ಟ ಆಗುತ್ತೆ. ಡಯಟಿಂಗ್ ಮಾಡಲಿಕ್ಕೆ ಹೋದರೆ ನಮಗೆ ಬೇಕಾದಂಥ ಪೋಷಕಾಂಶಗಳು ಸಿಗುವುದಿಲ್ಲ, ಹಾಗೆ ಎಕ್ಸಸೈಸ್ ಮಾಡಲಿಕ್ಕೆ ಹೋದರೆ ತುಂಬಾ ನೋವು ಬರುತ್ತೆ. ಅದರಿಂದಾಗಿ ನೀವು ಮನೆಯಲ್ಲೇ ಒಂದು ಡ್ರಿಂಕನ್ನು ಮಾಡಿ ಕುಡಿಬಹುದು, ಅದು ನಾನು ಆಲ್ರೆಡಿ ಹೇಳಿದ್ದೇನೆ ನಿಮಗೆ, ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನಂತ ಹೇಳಿ ನೋಡ್ಕೊಳ್ಳಿ, ತುಂಬ ಈಸಿಯಾಗಿದೆ ಅದು. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಲಿಕ್ಕೆ ಮರಿಬೇಡಿ.